ರೋಲ್ ರೋಲಿಂಗ್ ಆಕ್ಷನ್. ನನಗೆ ನಿನ್ನ ತುಂಬಾ ಪ್ರೀತಿಸ್ತೀನಿ ಅಂತ ಹೇಳೋ ಹುಡುಗ ಬೇಡ, ನಿನ್ನ ಪ್ರೀತಿಸೋ ಹುಡುಗ ಬೇಕು. ಸಾಯೋ ತನಕ ನಿನ್ನ ಜೊತೆ ಇರ್ತೀನಿ ಅಂತ ಹೇಳೋ ಹುಡುಗ ಬೇಡ, ಸಾಯೋ ತನಕ ನನ್ನ ಜೊತೆನೇ ಇರಬೇಕು. ಓಕೆ ನೆಕ್ಸ್ಟ್. ಏಯ್ ಪೊಸಿಷನ್ ಕೂಡ ಕರೆಕ್ಟ್ ಆಗಿ ಪ್ರೊಫೈಲ್ बन्नी कुत्कोळ्ळि सर कुत्कोळ्ळि चीर आगे हेग नडेदिदे सीरियल केस पिक्चर माड्रि नडीता इदे सर सिनिमा माडोण सर आद्रे स्वल्प फाइनेंशियल प्रॉब्लम सर नोडि नीवु दुड्डिन बग्गे तले केडिस्कोबेडि ओळ्ळे प्रोजेक्ट माडोदु मुख्य अष्टे सर नीवु इष्टु धैर्य कोट्रल्ल साकु बिडि सर बेकाद्रे हेळि ಸಿನಿಮಾನೇ ಮಾಡೋಣ ಹೊಸಬ್ರುನ ಹಾಕೊಂಡು ನಮ್ಮಲ್ಲಿ ಟ್ಯಾಲೆಂಟ್ ಗಳಿಗೆ ಏನು ಕಮ್ಮಿ ಇಲ್ವಲ್ಲ ಮಾಡೋಣ ಸರ್ ಖಂಡಿತ ಓಕೆ ನೆಕ್ಸ್ಟ್ ಹೋಗಮ್ಮ ನಿನಗೆ ಹೇಳಿದ್ದು ಹೋಗ ಅಲ್ಲಿ ಕರೀತಾ ಇದ್ದಾರೆ ಡೈಲಾಗ್ ನನಗೆ ನಿನ್ನನ್ನು ತುಂಬಾ ಪ್ರೀತಿಸ್ತೀನಿ ಅನ್ನೋ ಹುಡುಗ ಬೇಡ ತುಂಬಾ ಪ್ರೀತಿಸೋ ಹುಡುಗ ಬೇಕು ಸಾಯೋವರೆಗೂ ನಿನ್ನ ಜೊತೆ ಇರ್ತೀನಿ ಅನ್ನೋ ಹುಡುಗ ಬೇಡ ಸಾಯೋವರೆಗೂ ಜೊತೆ ಇರೋ ಹುಡುಗ ಬೇಕು ಓಕೆ ಕಟ್ ಸರ್ ಹೆಂಗ್ ಮಾಡ್ದೆ ಸರ್ ಎಕ್ಸಲೆಂಟ್ ತುಂಬಾ ಚೆನ್ನಾಗಿ ಮಾಡ್ದಮ್ಮ ಏನ್ ಸರ್ ಹೇಗಿತ್ತು ಸರ್ ಹಾ ಹಾ सूपर कण्रे निम् नेक्स्ट प्रोजेक्ट गे इवळ्ळने हीरोयिन आगि हाकोबिडि नोडोकू चेन्नागिदळे ओळ्ळे पर्फार्मेन्स सर थैंक यू सो मच सर अदेल्ल एनु बेडम्म ओळ्ळे पर्फार्मेन्स अम्म तुंबा चेन्नागि आक्ट माडिदे ओळ्ळे फ्यूचर इदे निनगे थैंक यू सो मच गुड कुड़ियों विचार यारगू फोर्स एस्पेशली हेण मक्कळु बेरे यावदादरू प्रोजेक्ट माड्तिद्या इल्ल सर मोदलु ओंद सीरियल माड्ता इद्दे बट अदरल्ली अंत रिजिस्टर आगुवंत क्यारेक्टर एनिरलिल्ल डोंट वरी ईग नोडु याव रीति रोल सिगुत्ते अंत ನಿನ್ನ ತರಕಾರಿ ತರಕ ಅಂಗಡಿಗೆ ಹೋದ್ರೆ ಜನ ನಿನ್ನ ಮುತ್ಕೋಬೇಕು ಹಾಗಾಗ್ತ್ಯ ಥ್ಯಾಂಕ್ ಯು ಸರ್ ಹಲೋ ರೀ ಇನ್ನ ಬರೋದು ಎಷ್ಟು ಹೊತ್ತಾಗುತ್ತೆ ಇವತ್ತು ತುಂಬಾನೇ ಕೆಲಸ ಮೀಟಿಂಗ್ ಮೇಲೆ ಮೀಟಿಂಗ್ ನಾನು ಇವತ್ತು ಆಫೀಸ್ ಅಲ್ಲೇ ಮಲ್ಕೊಳ್ತೀನಿ ನಿಮ್ಮ ಮಗಳಿಗೆ ಹೊಸ ಬ್ಯಾಗ್ ಬೇಕಂತೆ ಒಂದೇ ಸಮನೆ ಹಟ ಮಾಡ್ತಾ ಇದ್ದಾಳೆ ಅಷ್ಟೇನಾ ಕರ್ಕೊಂಡು ಹೋಗಿ ಕೊಡ್ಸು ಸರಿ ಹಾಗಿದ್ರೆ ಬೈ ಓಕೆ ಬೈ ಅಪ್ಪ ಓ ಏನ್ ನನ್ನ ರಾಜಕುಮಾರಿ ಸ್ಕೂಲ್ ಹೊರಟ್ಯಾ ಏನಪ್ಪ ನೀವು ನೆನ್ನೆ ಮನೆಗೆ ಬಂದಿಲ್ಲ ಸಾರಿ ಪುಟ್ಟ ಪಪ್ಪಂಗೆ ತುಂಬಾ ಕೆಲಸ ಇರುತ್ತಾನೆ ಈಗೇನು ಅಮ್ಮ ಬ್ಯಾಗ್ ಕೊಡ್ಸಿದ್ರಲ್ವಾ ನಿನಗೆ ಕೊಡಿಸ್ತಾ ಇದ್ರೆ ಬಿಡ್ತಾಳ ನಿಮ್ಮ ಮಗಳು ನೋಡಿ ಇದೆ ಹೊಸ ಬ್ಯಾಗ್ ವಾವ್ ಸೂಪರ್ ಆಗಿದೆ ನಿನ್ನ ಹೊಸ ಬ್ಯಾಗ್ ಎಷ್ಟೇ ಆದ್ರೂ ಅಮ್ಮನ ಸೆಲೆಕ್ಷನ್ ಅಲ್ವಾ ಅಯ್ಯೋ ಏನಿದು ಮೈಯಲ್ಲ ಬೆವರು ವಾಸನೆ ಬರ್ತಿದೆ ಮೊದಲು ಹೋಗಿ ಸ್ನಾನ ಮಾಡ್ಕೊಂಡು ಬನ್ನಿ ಸರಿ ಅಪ್ಪ ನಾನು ಆಕ್ಟಿಂಗ್ ಕ್ಲಾಸ್ಗೆ ಸೇರ್ಕೊಳ್ಳ ಆಕ್ಟಿಂಗ್ ಕ್ಲಾಸ್ ಕಾ ಏ ಬಡ ಅಪ್ಪ ನನ್ನ ಫ್ರೆಂಡ್ಸ್ ಎಲ್ಲ ಸೇರಿದ್ರೆ ನಾನು ಸೇರ್ತೀನಿ ಬೇಡ ಪುಟ್ಟ ಆಕ್ಟಿಂಗ್ ಕ್ಲಾಸ್ ಗೆ
ಬೇಕಾದ್ರೆ ಸಿಂಗಿಂಗ್ ಕ್ಲಾಸ್ ಸೇರ್ಕೊ, ಡ್ಯಾನ್ಸ್ ಕ್ಲಾಸ್ ಸೇರ್ಕೊ, ಬೆಸ್ಟ್ ಅಂದ್ರೆ ಕರಾಟೆ ಕ್ಲಾಸ್ ಸೇರ್ಕೊ, ಮುಂದೆ ಯೂಸ್ ಆಗುತ್ತೆ. ಚಿನ್ನು, ಡೈನಿಂಗ್ ಟೇಬಲ್ ಮೇಲೆ ಟಿಫನ್ ರೆಡಿ ಇದೆ, ಹೋಗಿ ಟಿಫನ್ ಮಾಡು. ಆಯ್ತಮ್ಮ. ಏನು ಇತ್ತೀಚೆಗೆ ಆಫೀಸ್ ಕಡೆನೆ ಹೋಗ್ತಲ್ಲ, ಬರೀ ಶೂಟಿಂಗ್ ಅಂತ ಅಲಿತಾ ಇದ್ದೀರಾ? ಇಲ್ಲ ಕಣೆ, ಹೋಗ್ತಾ ಇದ್ದೀನಿ ಆಫೀಸ್ಗೆ. ನೀವು ಫೈನಾನ್ಸ್ ಮಾಡೋದಷ್ಟೇ, ನೀವ್ಯಾಕೆ ಶೂಟಿಂಗ್ ಸ್ಪಾಟ್ಗೆಲ್ಲ ಹೋಗ್ಬೇಕು? ಈ ಶೂಟಿಂಗ್ ಎಲ್ಲ ಹೋಗೋದ್ ಬಿಟ್ಟು ಮೊದಲು ಆಫೀಸ್ ಕಡೆ ಹೋಗಿ. ಆಫೀಸ್ಗೆ ಹೋಗದೇ ಇರೋ ನಡೆಯುತ್ತೆ ಬಿಡ. ನಡೆಯುತ್ತೆ ಅಂತ ಹಾಗೆ ನೀವು ಆಚೆ ಅಲ್ಕೊಂಡಿರ್ತೀರಾ? ಚಿನ್ನು, ವ್ಯಾನ್ ಬಂತು, ಬಾ ಹೋಗೋಣ. ಅಣ್ಣ ಯಾವಾಗ ಬಂದೆ? ಇವಾಗ ಬಂದೆ. ಅಣ್ಣ ಸ್ವಲ್ಪ ಫ್ರೀ ಇದ್ರೆ ಆಫೀಸ್ ಕಡೆ ಬರ್ತೀಯಾ? ಸ್ವಲ್ಪ ಡಿಸ್ಕಷನ್ ಇದೆ. ಹಾ ಬರ್ತೀನಿ. ಅದೇ ಅಮೌಂಟ್ ಎಲ್ಲ ರಿಕವರಿ ಮಾಡ್ದಾ? ಪೆಂಡಿಂಗ್ ಇತ್ತಲ್ಲ. ಮಾಡ್ತಾ ಇದ್ದೀನಣ, ಇನ್ನೊಂದು ಸ್ವಲ್ಪ ಇದೆ, ಬೇಗ ಮುಗಿಸ್ತೀನಿ. ಯಾಕೆ ಫೈನಾನ್ಸ್ ಸರಿಯಾಗಿ ವಸೂಲ್ ಮಾಡ್ತಾ ಇಲ್ಲ ನೀನು? ಹೀಗೆ ಬಿಟ್ಕೋತಾ ಬಂದ್ರೆ ಕೈ ಎತ್ಕೊಂಡು ಹೋಗ್ಬಿಡ್ತಾರೆ, ಕಂಪ್ನಿ ಮುಚ್ಕೊಂಡು ಹೋಗ್ಬೇಕಾಗುತ್ತೆ. ಫೈನಾನ್ಸ್ ವ್ಯವಹಾರ ಇದು, ಸ್ವಲ್ಪ ಜೋರಾಗಿರ್ಬೇಕು, ಕಲ್ತ್ಕೋ. ಸರಿ ಅಣ್ಣ, ನೀನು ಯಾಕೆ ತಲೆ ಕೆಡ್ಸ್ಕೊಂತ್ಯ? ನಾನು ವಸೂಲಿ ಮಾಡ್ತೀನಿ. ಅಂತೂ ಟೂ ಡೇಸ್ ಆದ್ಮೇಲೆ ಎಂಟಿ ನೆನಪಾಯ್ತಾ ಸಾಹೇಬ್ರಿಗೆ? ಏನ್ ಮಾಡೋದು, ಕೆಲಸ ಆಗಿದೆ. ಇನ್ನು ಎಷ್ಟು ದಿನ ಅಂತ? ನಾನಿಲ್ಲಿ ನೀವಲ್ಲಿ, ಈ ತರ ಮದ್ವೆ ಆದ್ಮೇಲೆ ದೂರ ದೂರ ಇರೋದು ತುಂಬಾ ಕಷ್ಟ ಆಗತ್ತಪ್ಪ. ನೋಡು, ನಮ್ಮ ಮನೇಲಿ ನಿನ್ನ ಮದ್ವೆ ಆಗಿರೋದು ನಮ್ಮ ಅಪ್ಪ ಅಮ್ಮಂಗೆ ಸ್ವಲ್ಪನೂ ಇಷ್ಟ ಇಲ್ಲ. ನಮ್ಮ ಮಾವನ ಮಗಳನ್ನು ಮದ್ವೆ ಮಾಡ್ಕೊಬೇಕು ಅಂತ ಅವ್ರಿಗೆ ತುಂಬಾ ಆಸೆ ಇದೆ. ಇಂಥ ಪರಿಸ್ಥಿತಿಲಿ ನಿನ್ನನ್ನು ನಮ್ಮ ಮನೆ ಕರ್ಕೊಂಡು ಹೋದ್ರೆ ನಿನಗೆ ಪ್ರಾಬ್ಲಮ್ ಆಗುತ್ತೆ. ಸ್ವಲ್ಪ ದಿನ ಇದೇ ಮನೇಲಿರು, ಆಮೇಲೆ ಹೇಗಾದರೂ ಮಾಡಿ ನಿನ್ನನ್ನು ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀನಿ, ಓಕೆನಾ? ಆಮೇಲೆ ಮನೆಯವ್ರು ಹೇಳಿದ್ರು ಅಂತ ಅವಳನ್ನ ಕಟ್ಕೊಂಡ್ಬಿಡ್ಬೇಡ, ಮೊದಲೇ ರಸಿಕ ನೀನು. ಎರಡೆರಡು ಮದ್ವೆನಾ? ಒಂದನ್ನು ಮೇಂಟೈನ್ ಮಾಡೋದೇ ಕಷ್ಟ, ಇನ್ನು ಅಂಥದ್ರಲ್ಲಿ ಎರಡೆರಡು ನನ್ನ ಕೈಲಿ ಆಗಲ್ಲಪ್ಪ. ಏನು ನನ್ನ ಮೇಂಟೈನ್ ಮಾಡೋದು ಕಷ್ಟ? ನಾನು ಸುಮ್ಮನೆ ತಮಾಷೆಗಳಿದೆ ಕಣೆ. ಏಯ್ ಏಯ್, ಸೀರಿಯಸ್ ಆಗಬೇಡ. ಏಯ್ ಕೊಡೋ. ಇದು ಡೇಲರ್, ಇದೇ ಲಾಸ್ಟು. ಇನ್ನೊಂದ್ಸಲ ನನ್ನ ನಂಬರ್ಗೆ ಕಾಲ್ ಮಾಡೋದು, ಮೆಸೇಜ್ ಮಾಡೋದು ಏನಾದರೂ ಮಾಡಿದರೆ ಹುಷಾರ್. ಓಕೆ ಓಕೆ, ರೆಡಿ 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 ಸರ್. ರೋಲಿಂಗ್ ರೋಲಿಂಗ್ ಆಕ್ಷನ್. ಇದೇ ಲಾಸ್ಟು, ಇನ್ನೊಂದು ಸರಿ ನನ್ನ ಮೊಬೈಲ್ಗೆ ಮೆಸೇಜ್ ಆಗಲಿ ಕಾಲ್ ಆದರೆ ಮಾಡಿದ್ರೆ ಚೆನ್ನಾಗಿರಲ್ಲ. ಕಟ್ 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 ಕಟ್, ಫೋನ್ ಆಲ್ರೆಡಿ ಕಿವಿಲಿ ಇಟ್ಕೊಂಡಿರಿ, ಸ್ವಲ್ಪ ಎಮೋಷನ್ ಆಗಿ ಹೇಳಿ. ಸರಿ ಸರ್. ರೋಲ್ ರೋಲಿಂಗ್ ಆಕ್ಷನ್. ಇನ್ನೊಂದ್ ಸರಿ ನನ್ನ ಫೋನ್ಗೆ ಮೆಸೇಜ್ ಆಗ್ಲಿ ಕಾಲ್ ಆಗ್ಲಿ ಬಂದ್ರೆ ಚೆನ್ನಾಗಿರಲ್ಲ. ಓಕೆ. ಏಯ್ ಆ ಕ್ಯಾಮ್ರಾನ ಟ್ಯಾಲಿಗೆ ಹಾಕ್ಸ. ಸರಿ ಸರ್, ಟ್ಯಾಲಿಗೆ ಹಾಕ್ಸ. ಹಲೋ ಸರ್. ಹಾಯ್, ಬನ್ನಿ ಕುತ್ಕೊಳ್ಳಿ. ಥ್ಯಾಂಕ್ ಯು. ಸಿನಿಮಾದಲ್ಲಿ ಇಂಟ್ರೆಸ್ಟ್ ಇದೆಯಾ? ಆಫ್ ಕೋರ್ಸ್ ಸರ್. ಯಾಕೆ ಕೇಳಿದೆ ಅಂದ್ರೆ ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತೀರಾ, ನೋಡಕ್ಕೂ ಸುಂದರವಾಗಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನನ್ನ ಫ್ರೆಂಡ್ ಒಬ್ಬ ನಾಯಕಿ ಪ್ರಧಾನ ಚಿತ್ರ ಮಾಡ್ತಿದ್ದಾನೆ, ಲೀಡ್ ರೋಲ್ಗೆ ಹೀರೋಯಿನ್ ಹುಡುಕ್ತಾ ಇದ್ದಾನೆ. ನಾಳೆ ನಾನು ಆಫೀಸ್ ಬನ್ನಿ, ಮೀಟ್ ಮಾಡಿಸ್ತೀನಿ. ಓ ಹೌದಾ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ಐ ಆಮ್ ಸೋ ಹ್ಯಾಪಿ. ಓಕೆ ಓಕೆ, ಅಮೌಂಟ್ ಹಾಕ್ತೀನಿ, ನಿನ್ನ ಅಕೌಂಟ್ ನಂಬರ್ ಕಳಿಸು. ಎಕ್ಸ್ಕ್ಯೂಸ್ ಮೀ ಸರ್. ಎಸ್. ಓ ಬನ್ನಿ ಕೂತ್ಕೊಳ್ಳಿ. ಕುಡಿಯೋದಕ್ಕೆ ಏನಾದರೂ ತಗೊಳ್ತೀರಾ? ಇಲ್ಲ ಸರ್, ಏನು ಬೇಡ. ಅದೇ ನಿಮ್ಮ ಫ್ರೆಂಡು ಡೈರೆಕ್ಟರು ಇನ್ನೂ ಬಂದಿಲ್ವಾ ಸರ್? ಅವನು ಆಡಿಷನ್ನಲ್ಲಿ ಸ್ವಲ್ಪ ಬ್ಯುಸಿ ಇದ್ದಾನಂತೆ, ಫೋನ್ ಮಾಡಿದ್ದ. ಓ ಹೌದಾ. ನೋಡಮ್ಮ, ಇಂಡಸ್ಟ್ರಿಲಿ ಮೇಲ್ ಬರೋದು, ಹೆಸರು ಮಾಡೋದು ಎಷ್ಟು ಕಷ್ಟ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತು. ಇಲ್ಲಿಗೆ 10 ಜನ ಬಂದರೆ ಒಬ್ಬರೋ ಇಬ್ಬರೋ ಕ್ಲಿಕ್ ಆಗ್ತಾರಷ್ಟೇ. ನೋಡು, ಸಾಮಾನ್ಯವಾಗಿ ಏನಾದರೂ ಪಡ್ಕೊಳ್ಬೇಕಾದ್ರೆ ನಾವು ಇನ್ನೊಂದನ್ನು ಏನಾದರೂ ಕಳ್ಕೊಬೇಕಾಗುತ್ತೆ. ನೆಕ್ಸ್ಟ್ ಸೀರಿಯಲಲ್ಲಿ ನಿನ್ನನ್ನು ಹೀರೋಯಿನ್ ಮಾಡ್ತೀನಿ. ಓ ವಾವ್. ಆದರೆ ನೀನು ಸ್ವಲ್ಪ ಕಾಂಪ್ರಮೈಸ್ ಆಗಬೇಕಾಗುತ್ತೆ. ನೋಡು, ಯೋಚನೆ ಮಾಡು, ಈ ಸೀರಿಯಲಲ್ಲಿ ನೀನು ಹೀರೋಯಿನ್ ಆದರೆ ಮುಂದೆ ಸಿನಿಮಾ ಆಫರ್ಸ್ ಬರ್ಬೋದು, ಮುಂದೊಂದು ದಿನ ನೀನು ದೊಡ್ಡ ಸ್ಟಾರೇ ಆಗ್ಬೋದು.
ಪಾಪ ಮಗು, ನೀವು ಬೇಗ ಬಂದು ಎಲ್ಲಾದರೂ ಆಚೆ ಕರ್ಕೊಂಡು ಹೋಗ್ತೀರ ಅಂತ ಎಷ್ಟು ಕಾದ್ಲು ಗೊತ್ತಾ? ಇವತ್ತು ಸ್ವಲ್ಪ ಕೆಲಸ ಇತ್ತು ಕಣೆ, ನಾಳೆ ಖಂಡಿತ ಬೇಗ ಬರ್ತೀನಿ. ಕೆಲಸ ಮಾಡೋದೇ ಹೆಂಡತಿ ಮಕ್ಕಳಿಗೋಸ್ಕರ, ಹೆಂಡತಿ ಮಕ್ಕಳನ್ನೇ ಮರೆತು ಎಷ್ಟು ಕೆಲಸ ಮಾಡಿದ್ರೆ ಏನ್ರಿ ಪ್ರಯೋಜನ? ನೀವು ಇತ್ತೀಚೆಗೆ ಕೆಲಸ ಕೆಲಸ ಅನ್ಕೊಂಡು ಫ್ಯಾಮಿಲಿನೇ ಮರಿತಾ ಇದ್ರಿ ಅಂತ ಅನಿಸ್ತಾ ಇಲ್ವಾ ನಿಮಗೆ? ಸಾರಿ ಕಣೆ, ನನಗೇನು ಮನೆಗೆ ಬೇಗ ಬರಬಾರ್ದು ಅಂತ ಏನಿಲ್ಲ, ನನಗೂ ಮಗು ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಆಸೆ ಇರಲ್ವಾ? ನಾಡಿದ್ದು ಅವಳು ಸ್ಕೂಲ್ ಡೇ, ನನ್ನ ಡ್ಯಾನ್ಸ್ ಇದೆ, ಇಬ್ರು ಬರಲೇಬೇಕು ಅಂತ ಹಠ ಇಟ್ಟು ಕೂತಿದ್ದಾಳೆ. ಹೋಗ್ಲಿಲ್ಲ ಅಂದ್ರೆ ಅಷ್ಟೇ ಮತ್ತೆ. ಹೋಗೋಣ, ಬಟ್ ನಾಳಿದೊಂದ್ಸಲ ನೆನ್ಪು ಮಾಡು. ನಿಮಗೆ ಹೆಂಡತಿ ಮಕ್ಕಳಿದ್ದಾರೆ ಅಂತಲೂ ನಾನೇ ನೆನ್ಪು ಮಾಡಬೇಕು. ನಾಳೆ ನಿಮ್ಮ ತಮ್ಮನ ಆಫೀಸಲ್ಲಿ ಮೀಟಿಂಗ್ ಇದೆಯಲ್ಲ, ಅದನ್ನು ನೆನ್ಪು ಮಾಡು ಅಂತ ಹೇಳ್ದ. ಸರಿ, ನಾನು ಮಲಗ್ತೀನಿ. ಇದೇನಾ ಇಷ್ಟು ದಿನ ಆದರೂ ಇವ್ರ ಹತ್ರ ಸ್ವಲ್ಪ ಅಮೌಂಟ್ ರಿಕವರಿ ಮಾಡಿಲ್ಲ, ಇದಕ್ಕೆ ನಾನು ಬಿಸ್ನೆಸ್ ಹಾಕೊಟ್ಟಿರೋದು ನಿನಗೆ? ಅಯ್ಯೋಣ, ಅವ್ರದ್ದೊಂದು ದೊಡ್ಡ ತಲೆನೋವಣ, ಫೋನ್ ಮಾಡಿದ್ರೆ ನಾಟ್ ರೀಚಬಲ್ ಬರುತ್ತೆ. ಅದಕ್ಕೆ ಹೇಳೋದು, ಫೈನಾನ್ಸ್ ವ್ಯವಹಾರ ಮಾಡಬೇಕಾದ್ರೆ ತುಂಬ ಕೇರ್ಫುಲ್ ಆಗಿರಬೇಕು ಅಂತ. ಹೀಗೆ ಮಾಡಿದ್ರೆ ಕಂಪ್ನಿ ಮುಚ್ಕೊಂಡು ಹೋಗಬೇಕಾಗುತ್ತೆ. ನೋಡು, ಆದಷ್ಟು ಬೇಗ ಅವ್ರ ಹತ್ರ ಅಮೌಂಟ್ ಕ್ಲಿಯರ್ ಮಾಡ್ಕೊ, ಏನಾದರೂ ಹೆಲ್ಪ್ ಬೇಕಾದ್ರೆ ಕೇಳು. ಸರಿ ಅಣ್ಣ. ಇಲ್ಲಿ ಕುತ್ಕೊಂಡು ಏನು ಮಾಡ್ತಾ ಇದೆಯಾ? ರಿಕವರಿ ಮಾಡೋಗು. ನಿಮ್ಮ ಯಜಮಾನ್ರಲ್ಲಿ ಯಾಕೆ ಸರ್, ಏನು ವಿಷಯ? ಅದೆಲ್ಲ ಆಮೇಲೆ ಹೇಳ್ತೀವಿ, ವಿವೇಕ್ ರಾವ್ ಇಲ್ಲಿ ಅಂತ ಹೇಳಿ. ಸರ್, ಆಫೀಸಲ್ಲ ಮಲಗ್ತೀನಿ ಅಂತ ಫೋನ್ ಮಾಡಿದ್ದ. ನೀವು ಯಾರು? ಸರ್, ನಾನು ವಿವೇಕ್ ತಮ್ಮ ರಮಣ್ ಅಂತ. ನಿಮ್ಮ ಯಜಮಾನ್ರು ನಿನ್ನೆ ಮನೆಗೆ ಯಾಕೆ ಬಂದಿಲ್ಲ? ಸರ್, ಅವ್ರಿಗೆ ಕೆಲಸ ಜಾಸ್ತಿ ಇದ್ರೆ ಅವ್ರ ಆಫೀಸಲ್ಲೇ ಸರ್ ಮಲ್ಕೋದು. ನಿನ್ನೆ ಫೋನ್ ಮಾಡಿ ಬರೋಕ್ಕಾಗಲ್ಲ, ಆಫೀಸಲ್ಲೇ ಇರ್ತೀನಿ ಅಂತ ಹೇಳಿದ್ರು. ಇಷ್ಟೊತ್ತಿಗಾಗಲೇ ಬರಬೇಕಿತ್ತು ಸರ್ ಅವರು. ಫೋನ್ ಮಾಡಿದ್ರ ಅವ್ರ ನಂಬರ್ಗೆ? ಫೋನ್ ಮಾಡಿದ್ದೆ, ಸ್ವಿಚ್ ಆಫ್ ಬರ್ತಿದ್ದೆ ಸರ್. ಆ್ಯಕ್ಚುಲಿ ನನಗೂ ಟೆನ್ಷನ್ ಆಗ್ತಿತ್ತು, ಯಾಕೆ ಇನ್ನೂ ಬಂದಿಲ್ಲ ಅಂತ. ಸರಿ, ನಿನ್ನೆ ಅವ್ರು ಕಾರ್ ತಗೊಂಡು ಹೋಗಿರ್ಲಿಲ್ವಾ? ಬ್ರೇಕ್ದೇನೋ ಪ್ರಾಬ್ಲಮ್ ಇದೆ ಅಂತ ಆಟೋದಲ್ಲೇ ಹೋದ್ರು. ಸರ್, ಏನು ಸರ್ ವಿಷಯ, ಪ್ಲೀಸ್ ಹೇಳಿ ಸರ್. ಸಿಗ್ಲಿ ವಿವೇಕ್ ರಾವ್, ಆಮೇಲೆ ಗೊತ್ತಾಗತ್ತೆ ಏನು ವಿಷಯ ಅಂತ. ಬನ್ರಿ. ಹೇಳಿ ಸರ್, ಏನು ವಿಷಯ? ಎಲ್ಲಿ ನಿಮ್ಮ ಬಾಸ್ ವಿವೇಕ್? ನಿನ್ನೆ ಸಂಜೆ ಮನೆಗೆ ಹೋದವ್ರು, ಇವತ್ತಿಷ್ಟೊತ್ತಾರ ಆಫೀಸಿಗೆ ಬಂದಿಲ್ಲ ಸರ್. ನಿನ್ನೆ ನಿಮ್ಮ ಬಾಸು ಕಾರಲ್ಲಿ ಬಂದಿದ್ರು ಅಥವಾ? ಕಾರ್ ಏನೋ ಪ್ರಾಬ್ಲಮ್ ಆಗಿತ್ತು ಅಂತ ಆಟೋದಲ್ಲಿ ಬಂದಿರು ಸರ್. ಅಂದರೆ ರಾತ್ರಿ ಇಲ್ಲೇ ಇರ್ತಾರ ಅವರು? ಇಲ್ಲ ಸರ್, ಇಲ್ಲಿರಲಿಲ್ಲ. ಅವ್ರು ಅವಾಗವಾಗ ರಾತ್ರಿ ಇಲ್ಲೇ ಮಲಗ್ತಾಯಿದ್ದಿದ್ದು ಹೌದಾ? ಹೌದು ಸರ್, ಆಫೀಸಲ್ಲಿ ಮಲಗೋಕ್ಕಂತ ಒಂದು ರೂಮ್ ಇದೆ, ಅವರು ಅವಾಗವಾಗ ಇಲ್ಲೇ ಉಳ್ಕೊಳ್ತಾರೆ. ಸರಿ, ಓಕೆ. ವಿವೇಕ್ ರಾವ್ ನಿಮ್ಮ ಸೀರಿಯಲ್ಗೆ ಪ್ರೊಡ್ಯೂಸರ್ ಅಲ್ವಾ? ಹೌದು ಸರ್. ವಿವೇಕ್ ರಾವ್ ಹೇಗೆ ಮನುಷ್ಯ? ತುಂಬ ಒಳ್ಳೆಯವರು ಸರ್. ಅದು ಸರಿ, ವಿವೇಕ್ ರಾವ್ ನಿಮ್ಮ ಸೀರಿಯಲ್ಗೆ ಹಣ ಹಾಕಿದ್ರು ಅಷ್ಟೇ, ಅದು ಬಿಟ್ಟರೆ ನಿಮ್ಮ ಸೀರಿಯಲ್ಗೂ ಅವ್ರಿಗೂ ಯಾವ ಸಂಬಂಧನೂ ಇರಲಿಲ್ಲ. ಮತ್ತ್ಯಾಕೆ ಅವರು ಯಾವಾಗಲೂ ಆಡಿಷನ್ಗೆ ಶೂಟಿಂಗ್ಗೆ ಬಂದು ಹೋಗ್ತಿದ್ರು? ಸರ್, ಅವರು ಈ ಫೀಲ್ಡಲ್ಲಿ ತುಂಬ ಪ್ಯಾಷನೇಟ್ ಆಗಿದ್ರು ಸರ್. ನೋಡಿ, ಅವ್ರ ಪ್ಯಾಷನ್ ಬಗ್ಗೆ ನಮಗೆ ತುಂಬ ಚೆನ್ನಾಗಿ ಗೊತ್ತಾಗಿದೆ. ಕಟ್ಕೊಂಡು ಹೆಂಡತಿ ಹತ್ರ ಮತ್ತು ಪೊಲೀಸ್ರ ಹತ್ರ ಸುಳ್ಳು ಹೇಳಿ ತಪ್ಪಿಸ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ನಾವು ಅವನ್ನ ಯಾಕೆ ಹುಡುಕ್ತಿದ್ದೀವಿ ಅಂತ ನಿಮಗೆ ಗೊತ್ತಾದರೆ ನಿಮ್ಮ ಬಾಯಿಂದನೇ ಸತ್ಯ ಹೊರಗೆ ಬರುತ್ತೆ. ಸರ್, ಏನು ಹೇಳ್ತಿದ್ದೀರ ಸರ್? ಯಾರಮ್ಮ ನೀವು, ಯಾಕೆ ಕಳ್ತಾ ಇದ್ದೀರಾ? ಕೂತ್ಕೊಳ್ಳಿ ಕೂತ್ಕೊಳ್ಳಿ, ಅಳು ನಿಲ್ಲಿಸಿ, ಹೇಳಿ ಏನಾಯ್ತು ಅಂತ. ಸರ್, ವಿವೇಕ್ ರಾವ್ ಅನ್ನೋ ಪ್ರೊಡ್ಯೂಸರು ನನಗೆ ಸೀರಿಯಲಲ್ಲಿ ಚಾನ್ಸ್ ಕೊಡಿಸ್ತೀನಿ ಅಂತೇಳಿ ಅವನ ಆಫೀಸಿಗೆ ಕರೆದು ಲೈಂಗಿಕ ದೌರ್ಜನ್ಯ ಮಾಡಿಬಿಟ್ಟೆ ಸರ್. ಸಿನಿಮಾದಲ್ಲಿ ಇಂಟ್ರೆಸ್ಟ್ ಇದೆಯಾ? ಅಫ್ಕೋರ್ಸ್ ಸರ್. ನೋಡೋಕ್ಕೂ ಸುಂದರವಾಗಿದ್ದೀರ. ನೋಡು, ಸಾಮಾನ್ಯವಾಗಿ ಏನಾದರೂ ಪಡ್ಕೊಳ್ಬೇಕಾದ್ರೆ ನಾವು ಇನ್ನೊಂದನ್ನು ಏನಾದರೂ ಕಳ್ಕೊಬೇಕಾಗುತ್ತೆ. ನೀನು ಸ್ವಲ್ಪ ಕಾಂಪ್ರಮೈಸ್ ಆಗಬೇಕಾಗುತ್ತೆ. ನೋಡಿ, ನೀವೊಂದು ಕಂಪ್ಲೇಂಟ್ ಕೊಡಿ, ನಾವು ಆ ವಿವೇಕ್ ರಾವ್ನ ಅರೆಸ್ಟ್ ಮಾಡಿ ಎನ್ಕ್ವೈರಿ ಮಾಡ್ತೀವಿ. ನಾಗೇಂದ್ರ ಬನ್ರಿ ಇಲ್ಲಿ. ಸೊ ಇವ್ರ ಹತ್ರ ಒಂದು ಕಂಪ್ಲೇಂಟ್ ತೊಗೊಳ್ಳಿ, ಅದು ಯಾರೋ ವಿವೇಕ್ ರಾವ್ ಅಂತೆ, ಅವ್ನ ಡೀಟೇಲ್ಸ್ ಕಲೆಕ್ಟ್ ಮಾಡಿ. ಓಕೆ ಸರ್, ಬನ್ನಿ ಮೇಡಮ್. ಹೋಗ್ಯಮ್ಮ ಹೇಳಿ, ಇದಕ್ಕೆ ಏನಂತೀರಾ? ಅವ್ರಿಗೆ ಆಕ್ಟಿಂಗ್ ಚಾನ್ಸ್ ಕೇಳ್ಕೊಂಬರೋ ಹೆಣ್ಮಕ್ಳನ್ನ ಬಳಸ್ಕೊಳ್ಳೋ ಚಾಳಿ ಇತ್ತು ಸರ್. ನಿಮಗೆ ವಿವೇಕ್ ಸಿಕ್ಕಿ ಎಷ್ಟು ದಿನ ಆಯಿತು? ಸರ್, 2 ದಿನ ಆಯಿತು ಸರ್. ಅವ್ರಿಗೊಂದು ಫೋನ್ ಮಾಡಿ. The number you're calling is switched off right now.
ಸರ್ ಅವ್ರ ನಂಬರ್ ಸ್ವಿಚ್ ಆಫ್ ಅಂತ ಬರ್ತಾ ಇದೆ ಸರ್ ನಾವು ಹೇಳಿ ಕಳಿಸಿದಾಗ ಸ್ಟೇಷನ್ಗೆ ಬರಬೇಕು ಓಕೆ ಸರ್ ಬನ್ನಿ ಊಟ ಮಾಡ ಮಧ್ಯಾಹ್ನನೂ ಏನು ತಿಂದಿಲ್ಲ ನೀವು ನೀವೇ ಈಗ ಅಳ್ತಾ ಕೂತ್ರೆ ಮತ್ತೆ ಮಗು ಕತೆ ಏನು ನಾವು ಈ ಟೈಮಲ್ಲಿ ಧೈರ್ಯ ತಗೊಬೇಕು ಬಾಬುಟ ನಾನು ಊಟ ಮಾಡಿಸ್ತೀನಿ ವಿವೇಕ್ ರಾವ್ ತಲೆ ಮರೆಸ್ಕೊಂಡಿದ್ದಾನೆ ಅಂತ ಅನ್ಕೊಂಡಿದ್ವಿ ಹೀಗೆ ನೋಡಿದ್ರೆ ಅವನು ಸತ್ತು ಹೋಗ್ಬಿಡಿದಾನಲ್ರಿ ಅದೇ ಸರ್ ನನಗೂ ಗೊತ್ತಾಗ್ತಿಲ್ಲ ರಮಣ್ ರಾವ್ ವಿವೇಕ್ ರಾವ್ ಮಧ್ಯೆ ಅಣ್ಣ ತಮ್ಮ ಸಂಬಂಧ ಹೇಗಿದೆ ಅಂತೆ ಸರ್ ನಮಗೆ ಮಾಹಿತಿ ಸಿಕ್ಕಿರೋ ಪ್ರಕಾರ ರಮಣ್ ಮೊದಲು ಹಳ್ಳಿಯಲ್ಲಿ ಇದ್ದಂತೆ ಸರ್ ರೀಸೆಂಟ್ ಆಗಿ ವಿವೇಕ್ ಅವನ್ನ ಇಲ್ಲಿ ಕರೆಸ್ಕೊಂಡು ಫೈನಾನ್ಸ್ ಬಿಸ್ನೆಸ್ ಹಾಕೊಟ್ಟಿದ್ದಂತೆ ಸರ್ ರಮಣ್ ತುಂಬ ಕಡೆ ಸಾಲ ಕೊಟ್ಟಿದ್ದಂತೆ ಆದರೆ ರಿಕವರ್ ಮಾಡಿರಲಿಲ್ವಂತೆ ಸರ್ ಅದಕ್ಕೆ ವಿವೇಕ್ ರಮಣ್ ಮೇಲೆ ಆಗಾಗ ಎಗರಾಡ್ತಾ ಇದ್ದಂತೆ ವಿವೇಕ್ ಮೊಬೈಲು ಅವನ ಮನೆಯಲ್ಲೇ ಸ್ವಿಚ್ ಆಫ್ ಆಗಿದೆ ಕಾರು ಮನೆಯಲ್ಲೇ ಇದೆ ಸರ್ ಇದು ವಿವೇಕ್ ರಾವ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕಾರ್ ರೆಕಾರ್ಡ್ ಸ್ಟಡಿ ಮಾಡೀನಿ ಎಲ್ಲ ನಾರ್ಮಲ್ ಆಗಿದೆ ಯಾವುದೂ ಎವಿಡೆನ್ಸ್ ಸಿಗ್ತಾ ಇಲ್ಲ ಸರ್ ಒಂದು ಕೆಲಸ ಮಾಡೋಣ ರಮಣ್ ರಾವ್ನ ಎನ್ಕ್ವೈರಿ ಮಾಡೋಣ ಏನಾದರೂ ಕ್ಲೂ ಸಿಕ್ಕಿದ್ರೂ ಸಿಗ್ಬೋದು ಬನ್ನಿ ಹೋಗೋಣ ಸೊ ನಿಮ್ಮ ಅಣ್ಣನಿಗೆ ಆಗದೇ ಇರೋರು ಯಾರಾದರೂ ಇದ್ರಾ ಸರ್ ನನಗೆ ಗೊತ್ತಿರೋ ಪ್ರಕಾರ ಆ ಥರ ಯಾರು ಇರಲಿಲ್ಲ ಸರ್ ಮತ್ತೆ ನಿಮ್ಮ ಅಣ್ಣನ ಸಂಬಂಧ ಹೇಗಿತ್ತು ನನಗೆ ನಮ್ಮ ಅಣ್ಣನ ಮೇಲೆ ತುಂಬಾ ಗೌರವ ಆಯಿತು ಸರ್ ಅವನ ಜೀವನದಲ್ಲಿ ತುಂಬಾ ಕಷ್ಟಪಟ್ಟು ಸಂಪಾದನೆ ಮಾಡಿ ಮೇಲೆ ಬಂದಿದ್ದ ಅಂದ್ರೆ ನಿಮ್ಮ ಅಣ್ಣ ಕಷ್ಟಪಟ್ಟು ದುಡಿದಿದ್ದನ್ನ ನೀನು ಅನುಭವಿಸಬೇಕು ಅಂತ ನೀನು ಅವನನ್ನ ಕೊಲೆ ಮಾಡಿದ್ಯಾ ಅಲ್ವಾ ಸರ್ ಏನು ಹೇಳ್ತಿದ್ದೀರಾ ನಾನು ನನ್ನ ಒಡ ಹುಟ್ಟಿದ ಅಣ್ಣನ ಸಾಯಿಸ್ಲಿ ನೋಡು ಸತ್ಯ ಯಾವತ್ತಿದ್ರೂ ಹೊರಗೆ ಬರಲೇಬೇಕು ನೀನಾಗಿ ಒಪ್ಕೊಂಡ್ರೆ ಸರಿ ಇಲ್ಲದೆ ಇದ್ರೆ ಪೊಲೀಸ್ ಸ್ಟೈಲ್ ಅಂತ ಒಂದಿದೆ ನಾವು ಅದನ್ನೇ ಬಳಸಬೇಕಾಗತ್ತೆ ನೋಡಿ ಸರ್ ನೀವು ಸಾವಿರ ಸಾವಿರ ಕೇಳಿದ್ರು ನನ್ನ ಬಾಯಿಂದ ಬರೋ ಉತ್ತರ ಒಂದೇ ನನಗೂ ನಮ್ಮ ಅಣ್ಣನ ಕೊಳಿಗೂ ಯಾವುದೇ ಥರ ಸಂಬಂಧ ಇಲ್ಲ ಇದೇ ಸತ್ಯ ಏನಾದರೂ ಇದ್ರೆ ಫೋನ್ ಮಾಡ್ತೀವಿ ಸ್ಟೇಷನ್ಗೆ ಬರಬೇಕಾಗತ್ತೆ ಆಯಿತು ಸರ್ ಸರ್ ಆ ರಮಣ್ ಏನು ಭಯಬಿಡ್ತಿಲ್ವಲ್ಲ ಸರ್ ಅವನ ಕಾನ್ಫಿಡೆನ್ಸ್ ನೋಡಿದರೆ ಈ ಕೊಲೆಗೂ ಅವನಿಗೂ ಯಾವ ಸಂಬಂಧವೂ ಇಲ್ಲ ಅಂತ ಅನ್ನಿಸ್ತಾ ಇದೆ ಆದರೆ ಕೆಲವು ಸಾರಿ ಕ್ರೈಮ್ ಮಾಡಿದವರು ನಮ್ಮನ್ನು ದಾರಿ ತಪ್ಪಿಸೋದಕ್ಕೋಸ್ಕರ ಈ ಥರ ಕಾನ್ಫಿಡೆನ್ಸ್ ತೋರಿಸ್ತಾರೆ ನೀವೊಂದು ಕೆಲಸ ಮಾಡಿ ಆ ವನಿತಾ ಅವ್ರನ್ನ ಇಲ್ಲಿ ಬರೋಕ್ಕೆ ಹೇಳಿ ಅವ್ರನ್ನ ಎನ್ಕ್ವೈರಿ ಮಾಡಿದರೆ ಏನಾದರೂ ಕ್ಲೂ ಸಿಕ್ಕಿದ್ರೂ ಸಿಗ್ಬೋದು ಸರಿ ಸರ್ ಅವತ್ತು ವಿವೇಕ್ ಕಾರ್ ತೊಗೊಂಡು ಹೋಗಿರಲಿಲ್ಲ ಅಂತ ಹೇಳಿದ್ರಿ ಅದೇ ಸರ್ ಬ್ರೇಕ್ ಏನೋ ಪ್ರಾಬ್ಲಮ್ ಇತ್ತು ಅಂತ ತೊಗೊಂಡೋಗಿರಲಿಲ್ಲ ಅವ್ರು ಆಟೋದಲ್ಲಿ ಹೋಗಿದ್ರು ಅಂದ್ರಿ ಅಲ್ವಾ ಹೌದು ಸರ್ ಯಾವ ಆಟೋ ಐ ಮೀನ್ ನಿಮ್ಗೆ ಯಾರ್ದಾದ್ರು ಪರಿಚಯ ಇರೋ ಆಟೋನ ಅಥವಾ ಅವ್ರು ಹೊರಡುವಾಗ ನಾನು ಮನೆ ಒಳಗಡೆ ಇದ್ದೆ ಸರ್ ಅವ್ರು ಯಾವ ಆಟೋದಲ್ಲಿ ಹೋದ್ರು ಅಂತ ನನಗೆ ಗೊತ್ತಾಗಲಿಲ್ಲ ನಿಮ್ಮ ಯಜಮಾನರು ಸೀರಿಯಲ್ ಪ್ರೊಡ್ಯೂಸರು ಆ್ಯಕ್ಟಿಂಗ್ ಚಾನ್ಸ್ ಕೇಳ್ಕೊಂಡು ಬರ್ತಿದ್ದ ಹುಡುಗಿರನ್ನು ಅವರು ಬಳಸ್ಕೊಳ್ತಿದ್ರು ಅನ್ನೋದು ನಮಗೆ ಗೊತ್ತಾಗಿದೆ ಈ ವಿಷಯ ನಿಮಗೆ ಮೊದಲೇ ಗೊತ್ತಿತ್ತಾ ಇಲ್ಲ ಸರ್ ಈ ವಿಷಯ ನನಗೆ ಗೊತ್ತಿರಲಿಲ್ಲ ಆದರೆ ಒಂದಿನ ಬನ್ನಿ ಸರ್ ಮೇಡಮ್ ವಿವೇಕ್ ರಾವ್ ಕೊಲೆ ಕೇಸಲ್ಲಿ ಕೊಲೆಗಾರ ಯಾರು ಅಂತ ಕಂಡುಹಿಡಿಯೋದಕ್ಕೆ ನಿಮ್ಮ ಸಹಾಯ ಅಗತ್ಯವಾಗಬೇಕು
ಖಂಡಿತವಾಗಿಯೂ. ನಿಮಗೆ ಯಾರ ಮೇಲಾದರೂ ಸಂದೇಹ ಇದೆಯಾ? ಯಾಕೆ ಸರ್? ಈ ಪಿಲ್ಲೋ ಕವರ್ ಕಲರು ತುಂಬ ಚೆನ್ನಾಗಿದೆ. ಆಶಾ ಅವರೇ, ಬೆಡ್ರೂಮಲ್ಲಿ ಇದೇ ಥರದ ಪಿಲ್ಲೋ ಕವರ್ ಇದೆಯಾ ಅಂತ ನೋಡ್ಕೊಂಬನ್ನಿ. ಸರ್ ಏನು ಸರ್ ಇದು? ನಯನ ಅವರೇ, ಈ ಕೇಸಲ್ಲಿ ನೀವು ನನಗೆ ಸಂಪೂರ್ಣ ಸಹಕಾರ ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದೀರಾ. ಸರ್ ಇದೇ ಸರ್. ನಯನಾ ಅವರೇ, ವಿತ್ ಯುವರ್ ಪರ್ಮಿಷನ್ ನಿಮ್ಮ ಬೆಡ್ರೂಮ್ ನೋಡ್ಬೋದಾ? ಸರಿ ಸರ್. ನಯನಾ ಅವರೇ, ಈ ಪಿಲ್ಲೋ ಕವರು ಬೆಡ್ಶೀಟು ಮ್ಯಾಚ್ ಆಗ್ತಿದೆಯಾ? ಸರ್ ಇಲ್ಲ ಸರ್. ಈ ಪಿಲ್ಲೋ ಕವರ್ಗೆ ಮ್ಯಾಚ್ ಆಗೋ ಬೆಡ್ಶೀಟು ನಮ್ಮ ಸ್ಟೇಷನಲ್ಲಿದೆ. ಸರ್ ಆಶಾ ಅವರೇ, ಇವ್ನ ಹೇಳ್ಕೊಂಬನ್ನಿ. ಸರ್ ಸರ್ ನಡಿಯಮ್ಮ, ನಿನಗೂ ಈ ಕೊಲೆಗೂ ಸಂಬಂಧ ಇದೆ ಅನ್ನೋದಕ್ಕೆ ಇದಕ್ಕಿಂತ ಬೇರೆ ಸಾಕ್ಷಿನೇ ಬೇಕಾಗಿಲ್ಲ. ಹೇಳು, ಇದೆಲ್ಲ ಹೇಗಾಯ್ತು ಅಂತ. ಸೀರಿಯಲ್ ಅಲ್ಲಿ ಚಾನ್ಸ್ ಕೇಳ್ಕೊಂಡು ವಿವೇಕ್ ಆಫೀಸ್ಗೆ ಹೋಗಿದ್ದೆ. ಎಕ್ಸ್ಕ್ಯೂಸ್ ಮೀ ಸರ್. ಎಸ್, ಕೂತ್ಕೊಳ್ಳಿ. ಏನಾಗಬೇಕಿತ್ತು ಸರ್? ನೀವು ಮಾಡೋ ಪ್ರಾಜೆಕ್ಟಲ್ಲಿ ನನಗೊಂದು ಆ್ಯಕ್ಟಿಂಗ್ ಚಾನ್ಸ್ ಬೇಕಿತ್ತು. ಸದ್ಯಕ್ಕೆ ನಾನು ಯಾವುದೂ ಹೊಸ ಪ್ರಾಜೆಕ್ಟ್ ಮಾಡ್ತಿಲ್ಲ. ಈಗ ನಡೀತಾ ಇರೋ ಪ್ರಾಜೆಕ್ಟಲ್ಲಿ ಯಾವುದೂ ರೋಲ್ಸ್ ಇಲ್ಲ. ಒಂದು ಕೆಲಸ ಮಾಡಿ, ನಿಮ್ಮ ನಂಬರ್ ಕೊಡಿ, ಯಾವ್ದಾದ್ರು ಇದ್ರೆ ಹೇಳಿ. ಓಕೆ ಸರ್, ಬಟ್ ಮರಿಬೇಡಿ. ಹಲೋ. ಹಲೋ ನಯನಾ ಅವರೇ. ಹೌದು ಹೇಳಿ ಸರ್. ಆಕ್ಚುಲಿ ನಮ್ಮ ಸೀರಿಯಲಲ್ಲಿ ನಿಮಗೋಸ್ಕರ ಒಂದು ಹೊಸ ರೋಲ್ ಕ್ರಿಯೇಟ್ ಮಾಡಿದ್ದೀನಿ. ಹೌದಾ ಸರ್? ಥ್ಯಾಂಕ್ ಯು ಸೋ ಮಚ್ ಸರ್. ನಾಳೆ ಆಫೀಸ್ ಹತ್ರ ಬರ್ತೀರಾ, ಮಾತಾಡೋಣ? ಸರಿ ಸರ್. ಓಕೆ, ಗುಡ್ ನೈಟ್. ಸರ್, ಆಫೀಸಲ್ಲೇ ಮಾತಾಡ್ಬೋದಿತ್ತಲ್ವಾ? ರೂಮ್ ಒಳಗಡೆ ಯಾಕೆ ಕರೆಸಿದ್ರಿ? ಬಾ ಕೂತ್ಕೋ, ಹೇಳ್ತೀನಿ. ಏನು ಅಂದರೆ, ನಮ್ಮ ಡೈರೆಕ್ಟ್ರ ಹತ್ರ ಮಾತಾಡಿ ನಮ್ಮ ಸೀರಿಯಲಲ್ಲಿ ನಿನಗೋಸ್ಕರ ಒಂದು ಹೊಸ ರೋಲ್ ಕ್ರಿಯೇಟ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಬರೀ ಥ್ಯಾಂಕ್ಸ್ ಅಲ್ಲೇ ಮುಗಿಸೋ ಆಗಿದೆಯಾ? ಇಲ್ಲ, ಟ್ರೀಟ್ ಕೊಡಿಸ್ತೀನಿ. ಟ್ರೀಟ್ ಏನು ಬೇಡ. ಮತ್ತಿನ್ನೇನು ಬೇಕು? ಇವತ್ತು ರಾತ್ರಿ ನೀನು ಇಲ್ಲೇ ಇರಬೇಕಾಗುತ್ತೆ. ಅವನು ನನ್ನ ಹಾಸಿಗೆ ಕರೆಯೋದಕ್ಕೆ ಟ್ರೈ ಮಾಡ್ದ. ನಾನು ಅದಕ್ಕೆ ಒಪ್ಕೊಳ್ಳಿಲ್ಲ. ಆಮೇಲೆ ಕಾಲ್ ಮಾಡಿ ಆ ರೋಲ್ ನಾನು ನಿನಗೆ ಕೊಡ್ತೀನಿ ಅಂತ ಹೇಳ್ದ. ನಿನ್ನೆ ಆಗಿದ್ದಕ್ಕೆಲ್ಲ ಸಾರಿ ಅಂತ ಹೇಳ್ದ. ಅದಕ್ಕೆ ನಾನು ಆ ರೋಲ್ ಮಾಡೋದಕ್ಕೆ ಒಪ್ಕೊಂಡೆ ಸರ್. ಆಮೇಲೆ ನಾನು ಅವನು ಒಳ್ಳೆ ಫ್ರೆಂಡ್ಸ್ ಆದ್ವಿ. ಅವತ್ತೊಂದು ದಿನ ನೋಡು, ನಾನು ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕು. ಏನು ಹೇಳು? ನನಗೆ ನೀನು ಅಂದರೆ ತುಂಬ ಇಷ್ಟ. ನನಗೆ ಗೊತ್ತು, ನಾನು ಅಂದರೆ ನಿನಗೂ ತುಂಬ ಇಷ್ಟ ಅಂತ. ನನ್ನ ಮದುವೆ ಆಗ್ತೀಯಾ? ಇಷ್ಟಪಟ್ಟ ಮೇಲೆ ಸುಮ್ಮನೆ ಬಿಡ್ತೀನ?
ಆಮೇಲೆ ನಾನು ವನಿತಾ ಅವನ ಇಲ್ಲದೆ ಇರೋ ಟೈಮಲ್ಲಿ ಅವ್ರ ಮನೇಲೆ ಮೀಟ್ ಮಾಡಿದ್ವಿ. ವಿವೇಕು ನಮ್ಮ ಥರ ಎಷ್ಟು ಜನ ಹುಡುಗಿರು ಭಾಳ ಹಾಳು ಮಾಡ್ತಾನೆ ಅಂತ ಭಯ ಶುರುವಾಯಿತು. ಇದಕ್ಕೆಲ್ಲ ಒಂದು ಕೊನೆ ಆಡಲೇಬೇಕು ಅಂತ ನಾವಿಬ್ರು ಒಂದು ನಿರ್ಧಾರಕ್ಕೆ ಬಂದ್ವಿ. ಒಂದಿನ ವಿವೇಕ್ಗೆ ಫೋನ್ ಮಾಡಿ ನಮ್ಮ ಮನೆಗೆ ಬರೋದಿಕ್ಕೆ ಹೇಳ್ದೆ. ಹೇ ನಯನ, ಯಾಕೆ ಹೀಗೆ ಸಪ್ಪು ಕೂತ್ಕೊಬಿಟ್ಟಿದ್ಯಾ? ನೀನು ನೋಡ್ಬೇಕು ಅಂತ ಎಷ್ಟು ಕೆಲಸ ಬಿಟ್ಟು ಬಂದಿದ್ದೀನಿ ಗೊತ್ತಾ ನಾನು? ಇಲ್ಲಿಗೆ ಎಷ್ಟೊತ್ತು ಬರ್ತೀನೋ ಅನ್ಸ್ಬಿಟ್ಟಿತ್ತು. ಅಷ್ಟು ಕಾಡ್ತಿದೆ ಕಣೆ ನಿನ್ ಸೌಂದರ್ಯ. ಚಿನ್ನ ಅಲ್ಲೇನೆ ನೋಡ್ತಿದ್ಯಾ? ಮನೇಲಿ ಎಷ್ಟೆಲ್ಲ ನಾಟಕ ಆಡ್ತಿದ್ದೆ ಅಲ್ವಾ? ನೀನ್ ಇಲ್ಲೇನೆ ಮಾಡ್ತಿದ್ಯಾ? ಆ ಪ್ರಶ್ನೆ ನಂದು. ಉತ್ತರ ಕೊಡ್ಬೇಕಾಗಿರೋ ನೀನು. ನನ್ನನ್ನೇ ನೀನು ಅಂತ್ಯಾ? ನೀನ್ ಮೋಸ್ಕಾರ. ಬಣ್ಣದ ಜಗತ್ತು ಒಂದು ದೊಡ್ಡ ಮಾಯಾಲೋಕ. ಇಲ್ಲಿ ಎಲ್ಲವೂ ಸುಂದರವಾಗಿರುತ್ತೆ. ದೂರದಿಂದ ನೋಡುವಾಗ ಎಲ್ಲವೂ ಚೆನ್ನಾಗಿ ಕಾಣುತ್ತೆ. ದೂರದಿಂದ ನೋಡುವಾಗ ಉಪ್ಪು ಕೂಡ ಸಕ್ಕರೆ ಥರ ಕಾಣುತ್ತೆ. ಹತ್ತಿರ ಹೋದಾಗಲೇ ಗೊತ್ತಾಗೋದು ಉಪ್ಪು ಯಾವುದು ಸಕ್ಕರೆ ಯಾವುದು ಅಂಥೇಳಿ. ಈ ಜಗತ್ತಿನಲ್ಲಿ ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ಒಳ್ಳೆಯವರು ಒಳ್ಳೆಯವರು ಅಂತ ಹಣೆಪಟ್ಟಿ ಹಾಕ್ಕೊಂಡಿರಲ್ಲ, ಕೆಟ್ಟವರು ನಾನು ಕೆಟ್ಟವನು ಅಂತ ಬೋರ್ಡ್ ಹಾಕ್ಕೊಂಡಿರಲ್ಲ. ನೀವು ನಿರ್ಧಾರ ಮಾಡಬೇಕು ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ. ಹೇಗೆ ನಿರ್ಧಾರ ಮಾಡ್ತೀರಿ? ನಿಮ್ಮ ಯೋಚನೆಗೆ ಬುದ್ಧಿಶಕ್ತಿಗೆ ಕೆಲಸ ಕೊಡಬೇಕು. ಇಲ್ಲಿ ವಿವೇಕ್ ರಾವ್ ಅಂತವರು ಬೇಕಾದಷ್ಟು ಜನ ಇರ್ತಾರೆ. ಅದೇ ಥರ ವೃತ್ತಿಯನ್ನು ದೇವರು ಅಂತ ಅಂದ್ಕೊಂಡು ಶ್ರದ್ಧೆ ನಿಷ್ಠೆಯಿಂದ ಕೆಲಸ ಮಾಡ್ತಕ್ಕಂಥವ್ರು ಭಾಳಷ್ಟು ಜನ ಇದ್ದಾರೆ. ನೀವು ಅಂಥವ್ರನ್ನು ಹುಡ್ಕೊಂಡು ಹೋಗಬೇಕು. ಯಾವಾರಿದ್ರೆ ವಿವೇಕ್ ರಾಯ್ ಅಂಥವರು ನಿಮ್ಮನ್ನು ಬಲಿ ಹಾಕ್ತಾರೆ. ಭಾಳ ಪ್ರಮುಖವಾಗಿ ಹೆಣ್ಣುಮಕ್ಕಳು, ಹೆಣ್ಮಕ್ಕಳು ತುಂಬ ಜೋಪಾನವಾಗಿರಬೇಕು. ಯಾಕೆಂದರೆ ಈ ಬಣ್ಣದ ಲೋಕದಲ್ಲಿ ನಾವು ಎಷ್ಟೇ ಎಚ್ಚರಿಕೆಯಿಂದ ಇದ್ದರೂ ಕೂಡ ಕಷ್ಟವೇ. ಅದು ಬರೀ ಬಣ್ಣದ ಲೋಕ ಅಂತಲ್ಲ, ಎಲ್ಲ ಲೋಕದಲ್ಲೂ ಇದ್ದಾರೆ. ಹೆಣ್ಮಕ್ಕಳು ಹೊಸಲು ದಾಟಿ ಹೊರಗಡೆ ಬರ್ತಿದ್ದಾಗೆ ತಮ್ಮನ್ನು ತಾವು ರಕ್ಷಣೆ ಮಾಡಿಕೊಳ್ಳೋದು ದೊಡ್ಡ ಜವಾಬ್ದಾರಿ ಆಗಿರುತ್ತೆ. ತುಂಬ ಜೋಪಾನವಾಗಿ ಹೆಜ್ಜೆ ಇಡಬೇಕು, ಅದು ನಿಮ್ಮಗಳ ಕರ್ತವ್ಯ. ಇದು ಅಡ್ವೈಸ್ ಅಲ್ಲ, ಎಚ್ಚರಿಕೆಯ ಗಂಟೆ ಮತ್ತು ಅನುಭವದ ಮಾತು.